ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಹಿಂದಿನ ಒಂದು ತರಗತಿಯಲ್ಲಿ ಆಲ್ಫ್ರೆಡ್ ಯಾಡ್ಲರ್ ಅವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಅವರ ಒಂದು ವೈಯಕ್ತಿಕ ಮಾಹಿತಿಯ ಜೊತೆ ಜೊತೆಗೆ ಒಂದು ಯಾಡ್ಲರಿಯನ್ ಥೆರಪಿಯನ್ನು ನಾವು ತೆಗೆದುಕೊಂಡು ಯಾಡ್ಲರಿಯನ್ ಥೆರಪಿಯ ಒಂದು ಬೇಸಿಕ್ ಕಾನ್ಸೆಪ್ಟ್ಗಳು ಏನೇನು ಮತ್ತು ಅದರ ಒಂದು ಉದ್ದೇಶಗಳು ಏನು ಅಂತನ್ನುವುದನ್ನು ನೋಡಿದ್ದೀವಿ. ಅದರ ಜೊತೆಗೆ ಸೇಮ್ ಟೈಮ್ ನಾವು ಬೇಸಿಕ್ ಫಿಲಾಸಫಿಕಲ್ ಇಶ್ಯೂಸ್ಗಳನ್ನು ಇಟ್ಕೊಂಡು ನಾವೇನು ಮಾಡಿದ್ದೀವಿ ಅಂತಂದಾಗ ಆ ಯಾಡ್ಲರಿಯನ್ ಥೆರಪಿಯನ್ನು ನೋಡಿದ್ದೀವಿ. ಆದರೆ ಇಂದು ನಾವು ಆ ಪ್ರೋಸೆಸ್, ಥೆರಪಿಟಿಕ್ ಪ್ರೋಸೆಸ್ಸನ್ನು ಹೇಗೆ ನಡೆಯುತ್ತೆ, ಅದರ ಗುರಿಗಳೇನು ಅನ್ನೋದನ್ನು ನಾವು ಒಂದು ಥೆರಪಿಟಿಕಲ್ ವ್ಯೂಸಲ್ಲಿ ನೋಡೋಣ. ಇಲ್ಲಿ ಆ ಯಾಡ್ಲರಿಯನ್ ಒಂದು ಥೆರಪಿಯನ್ನು ತೆಗೆದುಕೊಂಡಾಗ ಇದರ ಪ್ರೋಸೆಸ್ಸಲ್ಲಿ ಟೋಟಲ್ 6 ಹಂತಗಳು ನಾವನ್ನು ನೋಡ್ತೀವಿ. ಆ ಯಾವ್ಯಾವ ಹಂತಗಳನ್ನು ನೋಡ್ತೀವಿ ಅನ್ನೋದನ್ನು ಏನು ಮಾಡೋಣ, ಇಲ್ಲಿ ನೋಡೋಣ. ಈ 2002 ಸ್ಟೇನ್ ಎಡ್ವರ್ಡ್ ಅಂತಕ್ಕಂಥವನು ಆ ಸ್ಟೇಜ್ಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಏನು ಹಾಗಂದರೆ ಏನು, ಯಾವುದು ಯಾಡ್ಲರಿಯನ್ ಥೆರಪಿ, ಏನು ಅದರ ಉದ್ದೇಶ, ಏನು ಹಂತಗಳು ಯಾವ ರೀತಿಯಾಗಿರ್ತವೆ, ಏನನ್ನು ಗಮನಿಸ್ತವೆ, ಅದರ ಉಪಯೋಗಗಳು ಏನು ಅನ್ನೋದರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ನಾನಿಲ್ಲಿ ಒಂದು ಚಿಕ್ಕ ಅವರ ಒಂದು ಕೋಟನ್ನು ಇಲ್ಲಿ ಕೊಟ್ಟಿದ್ದೀನಿ. ಏನು ಅಂತಂದಾಗ, ಜಸ್ಟ್ ಆ್ಯಸ್ ಒನ್ ಕೆನಾಟ್ ಫೈಂಡ್ 2 ಲೀವ್ಸ್ ಆಫ್ ಅ ಟ್ರೀ ಅಬ್ಸೊಲ್ಯೂಟ್ಲಿ ಐಡೆಂಟಿಕಲ್, ಸೊ ಒನ್ ಕೆನಾಟ್ ಫೈಂಡ್ 2 ಹ್ಯೂಮನ್ ಬೀಯಿಂಗ್ಸ್ ಅಬ್ಸೊಲ್ಯೂಟ್ಲಿ ಅಲೈಕ್. ಸಿನ್ಸ್ ಇನ್ ಅಡ್ಲರಿಯನ್ ಸೈಕಾಲಜಿ ದ ಗೋಲ್ ಈಸ್ ಫಾರ್ ದ ಪೇಷಂಟ್ ಟು ಫೀಲ್ ಕಾಂಪಿಟೆಂಟ್ ಆ್ಯಂಡ್ ಕನೆಕ್ಟೆಡ್, ದ ಓವರ್ ರೀಚಿಂಗ್ ಗೋಲ್ ಆಫ್ ಅಡ್ಲರಿಯನ್ ಸೈಕೋಥೆರಪಿ ಈಸ್ ಟು ಹೆಲ್ಪ್ ದ ಪೇಷಂಟ್ ಓವರ್ಕಮ್ ಫೀಲಿಂಗ್ಸ್ ಆಫ್ ಇನ್ಫೇರಿಯಾರಿಟಿ. ಇಲ್ಲಿ ಎರಡು ಇವರ ಒಂದು ಇಡೀ ಚಿಕಿತ್ಸಾ ಕ್ರಮವನ್ನು ತೆಗೆದುಕೊಂಡಾಗ ಯಾವುದೇ ಒಬ್ಬ ವ್ಯಕ್ತಿ ಮಾನಸಿಕ ಸಮತೋಲನವನ್ನು ಕಳ್ಕೊಳ್ಬೇಕಾದಾಗ ಒಂದು ಇನ್ಫೇರಿಯಾರಿಟಿ ಕಾಂಪ್ಲೆಕ್ಸ್, ಇನ್ನೊಂದು ಸುಪೇರಿಯಾರಿಟಿ ಕಾಂಪ್ಲೆಕ್ಸ್, ಈ ಎರಡು ಕಾಂಪ್ಲೆಕ್ಸ್ಗಳನ್ನು ಇಟ್ಕೊಂಡು ಏನಾಗುತ್ತೆ, ಅತಿಯಾದಾಗ ಸಹಜವಾಗಿ ತನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳುವ ಸನ್ನಿವೇಶಗಳು ಉಂಟು. ಹೀಗಿರುವುದರಿಂದ ಯಾವುದೇ ಒಬ್ಬ ವ್ಯಕ್ತಿ ಅವನನ್ನು ನಾವು ಚಿಕಿತ್ಸೆಯನ್ನು ಮಾಡಬೇಕಾದಾಗ ಅವನ ಸರಿಯಾದಂಥ ಒಂದು ಗುಣಗಳನ್ನು ನಾವೇನು ಮಾಡಬೇಕು ಅಂತಂದಾಗ ಗುರುತಿಸಬೇಕು. ಆ ಗುಣಗಳನ್ನು ಗುರುತಿಸ್ತು ಅಂತಂದಾಗ ಏನಾಗುತ್ತೆ, ಆ ವ್ಯಕ್ತಿಯ ಆ ಇನ್ಫೇರಿಟಿ ಕಾಂಪ್ಲೆಕ್ಸಿಂದ ನಾವೇನು ಮಾಡ್ಬೋದು, ಹೊರಗಡೆಯನ್ನು ತರಬಹುದು ಅಂತ ನಾವೇನು ಮಾಡ್ತೀವಿ, ಇವರ ಒಂದು ಚಿಕಿತ್ಸಾ ಕ್ರಮದಲ್ಲಿ ನೋಡ್ತೀವಿ. ಅವರು ಈ ರೀತಿಯಾಗಿ ಯಾವಾಗ ಒಬ್ಬ ವ್ಯಕ್ತಿ ಇನ್ಫೇರಿಟಿ ಕಾಂಪ್ಲೆಕ್ಸನ್ನು ಇಟ್ಕೊಂಡಿರ್ತಾನೋ, ಯಾವಾಗ ಇನ್ಫೇರಿಟಿ ಕಾಂಪ್ಲೆಕ್ಸಿಂದ ನಾವು ಹೇಗೆ ಅವನನ್ನು ಹೊರತರಬೇಕು ಅನ್ನೋದನ್ನು ನಾವು, ಅವನು ತನ್ನ ಗೋಲುಗಳ ಕೆಲವೊಂದು ಗುರಿಗಳನ್ನು ಏನು ಮಾಡ್ತಾನೆ, ಥೆರಪಿಯ ತನ್ನ ಚಿಕಿತ್ಸಾ ಕ್ರಮ ಏನಿದೆ ಅಲ್ಲ ಅದರ ಒಂದು ಚಿಕಿತ್ಸಾ ಕ್ರಮ ಗುರಿಗಳನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾನೆ. ಟು ರಿಡ್ಯೂಸ್ ದ ಇನ್ಫೇರಿಟಿ ಕಾಂಪ್ಲೆಕ್ಸ್ ಆಫ್ ಎಕ್ಸಾಗ್ರೇಟೆಡ್ ಫೀಲಿಂಗ್ಸ್ ಆಫ್ ಇನ್ಫೇರಿಟಿ ಟು ಅ ನಾರ್ಮಲ್ ಆ್ಯಂಡ್ ಹೆಲ್ಪ್ಫುಲ್ ಸೈಜ್ ವೇರ್ ದ ಪೇಷಂಟ್ ಸ್ಟ್ರೈವ್ಸ್ ಫಾರ್ ದ ಸಿಗ್ನಿಫಿಕೆನ್ಸ್ ಬಟ್ ಈಸ್ ನಾಟ್ ಓವರ್ ರೈಟನ್. ಟು ರಿಡ್ಯೂಸ್ ಆ್ಯಂಡ್ ಬ್ಯಾನಿಸ್ ಆಫ್ ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಆಫ್ ಕಾನ್ಸ್ಟೆಂಟ್ ಸ್ಟ್ರೈವಿಂಗ್ ಫಾರ್ ಸುಪ್ರಿಯಾರಿಟಿ ಓವರ್ ಅದರ್ಸ್ ಆ್ಯಂಡ್ ಟು ಪ್ರಮೋಟ್ ಫೀಲಿಂಗ್ಸ್ ಆಫ್ ಕಮ್ಯುನಿಟಿ ಆ್ಯಂಡ್ ಈಕ್ವ್ಯಾಲಿಟಿ. ಹೀಗೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ನಾವು ಸಹಜ ಸ್ಥಿತಿಗೆ ತರಬೇಕಾಗುತ್ತೆ. ಆ ವ್ಯಕ್ತಿಯ ಸಹಜವಾದಂಥ ಸ್ಥಿತಿಗೆ ನಾವು ತರಬೇಕಾದಾಗ ಆ ಒಂದು ಇನ್ಫ್ರಿಯಾರಿಟಿ ಕಾಂಪ್ಲೆಕ್ಸಿಂದ ನಾವೇನು ಹೊರಗಡೆಯನ್ನು ತರಬೇಕು ಮತ್ತು ಹೈಯರ್ ಲೆವೆಲಲ್ಲಿರ್ತಕ್ಕಂಥ ಒಂದು ಸುಪ್ರಿಯಾರಿಟಿ ಕಾಂಪ್ಲೆಕ್ಸನ್ನು ಒಂದು ಸಹಜ ಸ್ಥಿತಿಗೆ ನಾವೇನು ಮಾಡಬೇಕು ಅಂತಂದಾಗ ಬರುವಂತೆ ಮಾಡಬೇಕಾಗುತ್ತೆ. ಅಂದಾಗ ಒಬ್ಬ ವ್ಯಕ್ತಿಯನ್ನು ಅವನ ಇನ್ಫ್ರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಬರುವಂತೆ ನಾವೇನು ಮಾಡ್ಬೋದು ಅಂತಂದಾಗ ಸಿದ್ಧಪಡಿಸ್ಬೋದು ಅಂತ. ಅವನ ಈ ರೀತಿಯಾಗಿ ಸಿದ್ಧಪಡಿಸಬೇಕಾದಾಗ ಮೊದಲನೇ ಗುರಿ ಯಾವುದು, ಒಂದು ಥೆರಪಿಟಿಕ್ ಗೋಲ್ ಏನು ಅಂತ ನಾವು ನೋಡೋದೇ ಆದಾಗ, ಅಥವಾ ವಾಟ್ ಆರ್ ದ ಒಂದು ಸ್ಟೇಜಸ್ ಆಫ್ ದಿಸ್ ಥೆರಪಿಟಿಕ್ ಗೋಲ್ಸ್, ಥೆರಪಿಟಿಕ್ ವ್ಯೂಸ್ ಅಂತ ನಾವು ನೋಡೋದೇ ಆದರೆ, ಮೊದಲನೇದೇನು ಅಂತಂದಾಗ ಯು ಮಸ್ಟ್ ಬಿ ಡೆವಲಪ್ ದ ಥೆರಪಿಟಿಕ್ ರಿಲೇಷನ್ಶಿಪ್, ಎಸ್ಟಾಬ್ಲಿಷ್ ದ ಥೆರಪಿಟಿಕ್ ರಿಲೇಷನ್ಶಿಪ್, ಡೆವಲಪ್ ದ ಏನು ವಾರ್ಮ್ತ್ ರಿಲೇಷನ್ಶಿಪ್ ಅಂತ ನಾವು ಹೇಳ್ತೀವಿ. ಅವ್ರು ಹೇಳ್ತಾರೆ, ನಾವಲ್ಲ ಯಾಡ್ಲರ್ ಅವ್ರು ಹೇಳ್ತಾರೆ. ಏನು
to be effective, it is essential that the therapist and the client commence with a healthy working relationship. There must be a warm, empathetic bond which opens the door, nodi padagalu nodi hegide, which opens the door for gradual progress. This bond is created by genuine warmth and compassion expressed by the therapist in addition to the trust of the client in the relationship. ನಾವು ಇಲ್ಲಿವರೆಗೆ ಸುಮಾರು ಒಂದು ಮನೋವಿಜ್ಞಾನಿಗಳ ಅಥವಾ ಆಪ್ತ ಸಮಾಲೋಚಕರ ತಂತ್ರಗಳನ್ನು ನೋಡ್ತೀವಿ. ಎಲ್ಲದರಲ್ಲಿ ಸಹಜವಾದಂಥ ಪದಗಳನ್ನು ನಾವು ಇಲ್ಲಿ ನೋಡ್ತೀವಿ. ಏನು ವಾರ್ಮ್ತ್ ರಿಲೇಷನ್ಶಿಪ್, ಎಂಪೆಥೆಟಿಕ್ ಕ್ಯಾರೆಕ್ಟರ್ಸ್. ಈ ಎಂಪೆಥೆಟಿಕ್ ಕ್ಯಾರೆಕ್ಟರ್ಸ್ ಏನು ಮಾಡುತ್ತೆ ಅಂತಂದಾಗ ಟ್ರಸ್ಟನ್ನು ಡೆವಲಪ್ ಮಾಡುತ್ತೆ, ವಾರ್ಮ್ ಫೀಲ್ ಮಾಡುತ್ತೆ. ಈ ಒಂದು ಇದರಿಂದ ನೇಚರಿಂದ ಏನಾಗುತ್ತೆ ಅಂತಂದಾಗ ರಿಲೇಷನ್ಶಿಪ್ ಡೆವಲಪ್ ಆಗುತ್ತೆ. ಯಾರಲ್ಲಿ? ಕ್ಲೈಂಟ್ ಮತ್ತು ಕೌನ್ಸ್ಲರಲ್ಲಿ. ಯಾವಾಗ ಕ್ಲೈಂಟ್ ಮತ್ತು ಕೌನ್ಸ್ಲರ್ ನಡುವೆ ರಿಲೇಷನ್ಶಿಪ್ ಡೆವಲಪ್ ಆಗುತ್ತೋ ಸ್ಟ್ರಾಂಗ್ ಬಾಂಡಿಂಗ್ ಡೆವಲಪ್ ಆಗುತ್ತೆ. ಯಾವಾಗ ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ ಆಟೋಮೆಟಿಕ್ಕಾಗಿ ಕ್ಲೈಂಟಲ್ಲಿ ಅಡಗಿರ್ತಕ್ಕಂಥ ಅಥವಾ ಬಂದಾಗಿರ್ತಕ್ಕಂಥ, ಇಲ್ಲಿ ಡೋರ್ ಅಂತ ಹೇಳ್ತಾನೆ, ಕ್ಲೋಸ್ ಆಗಿರ್ತಕ್ಕಂಥ ಕೆಲವೊಂದು ಡೋರ್ ಇರುತ್ತಲ್ಲ, ಥಾಟ್ ಡೋರ್ಸ್, ಅಂದರೆ ನನ್ನ ಥಾಟ್ ನಡೀತಾ ಇರುತ್ತಲ್ಲ, ಆ ಥಾಟ್ ಸ್ಟ್ರಕ್ ಆಗಿರುತ್ತಲ್ಲ, ಆ ಡೋರ್ ಓಪನ್ ಆಗುತ್ತೆ. ವೆನ್ ದ ಓಪನ್ ದ ಡೋರ್ ದ ಏನಾಗುತ್ತೆ, ನಮ್ಮ ವಿಚಾರಗಳೆಲ್ಲವೂ ಹೊರಬರುತ್ತೆ. ವಿಚಾರಗಳು ಹೊರಬರುವಂತೆ ನಾವು ಮಾಡುವುದನ್ನು ಏನಾಗುತ್ತೆ ಅಂತಂದಾಗ ಆ ವಿಚಾರಗಳು ಹೊರಬರುವುದರಿಂದ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತೆ, ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ವಿ ಗೆಟ್ ರಿಲ್ಯಾಕ್ಸೇಷನ್, ತುಂಬ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತೀವಿ. ಹೀಗಾಗಿ ಈ ವಾರ್ಮ್ ಆರ್ ಎಂಪೆಥೆಟಿಕ್ ಕ್ಯಾರೆಕ್ಟರ್ಸ್ಗಳು ಏನಾಗುತ್ತೆ, ಸ್ಟ್ರಾಂಗ್ ಬಾಂಡಿಂಗನ್ನು ಡೆವಲಪ್ ಮಾಡುತ್ತೆ. ಆ ಸ್ಟ್ರಾಂಗ್ ಒಂದು ಬಾಂಡಿಂಗ್ಸ್ಗಳು ಏನಾಗುತ್ತೆ, ದ ಗ್ರ್ಯಾಜುವಲ್ಲಾಗಿ ನಮ್ಮ ಒಂದು ಪ್ರೋಸೆಸ್ಸನ್ನು ಕಂಟಿನ್ಯೂ ಆಗಿ ಪ್ರೋಗ್ರೆಸಿವ್ ಆಗಿ ಡೆವಲಪ್ ಆಗುವಂತೆ ಮಾಡುತ್ತೆ. ಆ್ಯಂಡ್ ದ ಸೇಮ್ ಟೈಮ್ ದಿಸ್ ಬಾಂಡ್ ಈಸ್ ಕ್ರಿಯೇಟೆಡ್ ಬೈ ಜಿನೂನ್ ವಾರ್ಮ್ತ್ ಆ್ಯಂಡ್ ಕಂಪ್ಯಾಷನ್ ಎಕ್ಸ್ಪ್ರೆಷನ್ ಬೈ ದ ಥೆರಪಿಸ್ಟ್ ಇನ್ ಎಡಿಷನ್ ಟು ದ ಟ್ರಸ್ಟ್. ಇಟ್ ಮೀನ್ಸ್ ಇಲ್ಲಿ ಮೇನ್ ಥಿಂಗ್ ಏನಿದೆ ಅಂತಂದಾಗ ವಿ ಮಸ್ಟ್ ಬಿ ಡೆವಲಪ್ ದ ಟ್ರಸ್ಟ್. ಎಲ್ಲಿ? ಕ್ಲೈಂಟಲ್ಲಿ. ಕ್ಲೈಂಟಲ್ಲಿ ಟ್ರಸ್ಟನ್ನು ಡೆವಲಪ್ ಮಾಡ್ತಾ ಹೋಗು, ಆಟೋಮೆಟಿಕ್ಕಾಗಿ ವಿ ವಿಲ್ ಗೆಟ್ ದ ಇನ್ಫಾರ್ಮೇಷನ್ ಫ್ರಮ್ ದಿ ಕ್ಲೈಂಟ್. ಒಂದು ವೇಳೆ ವೆನ್ ವಿ ಆರ್ ಗೆಟಿಂಗ್ ದ ಇನ್ಫಾರ್ಮೇಷನ್ ದೆನ್ ದಟ್ ಈಸ್ ಈಸಿ ಟು ಅಸೆಸ್ ದ ಪ್ರಾಬ್ಲಮ್. ಹೀಗಾಗಿ ಎರಡನೇ ಹಂತದಲ್ಲಿ ನಾವೇನು ಮಾಡ್ತೀವಿ, ಎಡ್ಲರ್ ಅವ್ರು ಏನು ಮಾಡಬೇಕು ಅಂತ ಹೇಳ್ತಾರೆ ಅಂತಂದಾಗ ವೆನ್ ಓಪನ್ ದ ಡೋರ್ ಅಂದರೆ ಥಾಟ್ ಪ್ರೋಸೆಸ್ ಯಾವಾಗ ಓಪನ್ ಆಗುತ್ತೋ ಆವಾಗ ನಾವೇನು ಮಾಡಬೇಕು ಅಂತಂದಾಗ ಅಸೆಸ್ಮೆಂಟ್ ಟೆಕ್ನಿಕ್ಸನ್ನು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು. ಏನು? ದ ಥೆರಪಿಸ್ಟ್ ಮಸ್ಟ್ ಬಿ ಕಂಡಕ್ಟ್ ಅ ಥ್ರೋ ಅಸೆಸ್ಮೆಂಟ್ ಆಫ್ ದ ಕ್ಲೈಂಟ್ ಇನ್ ಆರ್ಡರ್ ಟು ಡೆವಲಪ್ ಆ್ಯನ್ ಎಫೆಕ್ಟಿವ್ ಥೆರಪಿಟಿಕ್ ಪ್ರೋಸೆಸ್. ದ ಅನಾಲಿಸಿಸ್ ಮಸ್ಟ್ ಐಡೆಂಟಿಫೈ ಎಟ್ ಲೀಸ್ಟ್ ದ ಫಾಲೋಯಿಂಗ್, ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಸ್ ಅಂಶಗಳನ್ನು. ಏನು? ಫೀಲಿಂಗ್ಸ್ ಆಫ್ ಇನ್ಫೇರಿಟಿ. ನೋಡಿ, ಯಾವುದೇ ಮಾನಸಿಕ ಒಂದು ಅಸ್ತವ್ಯಸ್ತಿಗೆ ಕಾರಣ ಇದು ಅವ್ರೇನು ಹೇಳ್ತಾರೆ ಅಂತಂದಾಗ ಇನ್ಫೇರಿಟಿ ಕಾಂಪ್ಲೆಕ್ಸ್. ಹೀಗಾಗಿ ಈ ಇನ್ಫೇರಿಟಿ ಕಾಂಪ್ಲೆಕ್ಸನ್ನು ಉದ್ಭವ ಆಗೋಕ್ಕೆ ಭಾವನೆಗಳು, ಮೂಲ ಭಾವನೆಗಳು ಯಾವುವು ಅನ್ನೋದನ್ನು ಗುರುತಿಸಿ. ದ ಏನು ಗೋಲ್ಗಳು ಐಡೆಂಟಿಫೈ ಮಾಡಿ. ಡಿಫೈನ್ಡ್ ಆ್ಯಸ್ ಆನ್ ಇಮ್ಯಾಜಿನ್ಡ್ ಕಾಂಪೆನ್ಸೇಟ್ರಿ ಸೆಲ್ಫ್ ಐಡಿಯಲ್ ಕ್ರಿಯೇಟಿವ್ ಟು ದ ಇನ್ಸ್ಪೈರ್ ಪರ್ಮನೆಂಟ್ ಆ್ಯಂಡ್ ಟೋಟಲ್ ರಿಲೀಫ್ ಇನ್ ದ ಫ್ಯೂಚರ್ ಫ್ರಮ್ ದ ಪ್ರೈಮರಿ ಇನ್ಫೆರಿಟಿ ಫೀಲಿಂಗ್ಸ್. ದ ಸೈಕಲಾಜಿಕಲ್ ಮೂಮೆಂಟ್ ಡಿಫೈನ್ಡ್ ಆ್ಯಸ್ ದ ಥಿಂಕಿಂಗ್ ಫೀಲಿಂಗ್ ಆ್ಯಂಡ್ ಬಿಹೇವಿಯರಲ್ ಮೋಷನ್ಸ್ ಆ್ಯಸ್ ಪರ್ಸನ್ ಮೇಕ್ಸ್ ಇನ್ ರೆಸ್ಪಾನ್ಸ್ ಟು ಅ ಸಿಚುವೇಶನ್ ಆರ್ ಅ ಟಾಸ್ಕ್. ಫೀಲಿಂಗ್ ಆಫ್ ಕಮ್ಯುನಿಟಿ, ಲೆವೆಲ್ ಆಫ್ ಕಮ್ಯುನಿಟಿ ಆ್ಯಂಡ್ ರೆಡ್ಯೂಸ್ ಆಫ್ ಆ್ಯಕ್ಟಿವಿಟಿ, ಸ್ಕೀಮ್ ಆಫ್ ಅಪ್ರಿಷಿಯೇಷನ್, ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಆಕ್ಯುಪೇಷನ್, ಲವ್, ಸೆಕ್ಸ್ ಆ್ಯಂಡ್ ಅದರ್ ಪೀಪಲ್. ಹೀಗೆ ಈ ಇನ್ಫೆರಿಟಿ ಕಾಂಪ್ಲೆಕ್ಸ್ಗೆ ಏನಪ್ಪ ಏನೇನು ಗುಣಗಳು, ಅವನನ್ನು ಹೊರಗಡೆ ತರಬೇಕಾದಾಗ ಏನು ಅನ್ನೋದನ್ನು ಇವೆಲ್ಲವನ್ನ ನಾವು ಗಮನಿಸ್ಬೇಕು. ನೋಡ್ರಿ,
ನಾವು ಯಾವಾಗ ಕೀಳಾಗಿ ನಮ್ಮನ್ನು ಕಾಣ್ಕೊಳ್ತೀವಿ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಅಪಮಾನಗಳಾದಾಗ, ಅವಮಾನಗಳಾದಾಗ. ಆ ಅವಮಾನಗಳಿಂದ, ಅವಮಾನಕ್ಕೆ ಕಾರಣ ಏನು ಅಂತ ಅನ್ನೋದು ಗೊತ್ತಾದಾಗ, ಅವಮಾನಗಳಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನು ನಾವು ಏನು ಮಾಡ್ತೀವಿ ಅಂತಂದಾಗ ಸಹಜವಾಗಿ ಕಂಡುಕೊಳ್ತೀವಿ. ಬಿಕಾಸ್ ಆಫ್ ದಿಸ್ ರೀಸನ್ ವಿ ಮಸ್ಟ್ ಬಿ ಅಸೆಸ್ ದ ಫೀಲಿಂಗ್ ಆಫ್ ಪರ್ಸನ್, ದ ಫೀಲಿಂಗ್ ಆಫ್ ಕ್ಲೈಂಟ್. ಯಾವಾಗ ವೆನ್ ವಿ ಆರ್ ಐಡೆಂಟಿಫೈಯಿಂಗ್ ದ ಬೇಸ್ ಆಫ್ ದಿ ಫೀಲಿಂಗ್ಸ್, ಅದರ ಮೂಲವನ್ನು, ದ ಆರಿಜಿನನ್ನು ಐಡೆಂಟಿಫೈ ಮಾಡ್ತೀವೋ, ದ ಆಟೋಮೆಟಿಕಲಿ ವಿಲ್ ಗೆಟ್ ದ ಸೊಲ್ಯೂಷನ್ಸ್. ಹೀಗಾಗಿ ನಾವು ಅಸೆಸ್ಮೆಂಟ್ ಮಾಡುವಾಗ ಭಾಳಷ್ಟು ಸೂಕ್ಷ್ಮವಾಗಿ ವ್ಯೂ ಮಸ್ಟ್ ಬಿ ಅಬ್ಸರ್ವ್ ಇನ್ ದ ವೆರಿ ಕ್ಲಿಯರ್ ನೇಚರ್. ಭಾಳ ಸಣ್ಣ ಸಣ್ಣ ಮೈನ್ಯೂಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ನಾನು ನಿಮಗೆ ಬಹುಶಃ ಮೊದಲು ಒಂದು ಸಾರಿ ಉದಾಹರಣೆ ಕೊಟ್ಟಿದ್ದೇನೆ, ಇಲ್ಲ ಗೊತ್ತಿಲ್ಲ. ಬಹುಶಃ ಇವತ್ತು ನಮಗೆ ಶೇಕ್ಸ್ಪಿಯರ್ ಅಂತಕ್ಕಂಥ ವ್ಯಕ್ತಿ ನಾವು ನೋಡಿದಾಗ ಭಾಳ ಮಹಾನ್ ವ್ಯಕ್ತಿಯಾಗಿ ಕಾಣಿಸ್ತಾರೆ ನಮ್ಮನ್ನು. ಬಟ್ ಅವರಿಗೆ ಇನ್ಫಿನಿಟಿ ಕಾಂಪ್ಲೆಕ್ಸ್ ಹೈಯರ್ ಲೆವೆಲಲ್ಲಿತ್ತು. ಆ ಹೈಯರ್ ಲೆವೆಲ್ ಇನ್ಫಿನಿಟಿ ಕಾಂಪ್ಲೆಕ್ಸಿಂದ ಹೊರಗಡೆ ಬರಬೇಕಾದಾಗ ಏನು ಮಾಡಿದ್ರು, ಯಾರ ಮೊರೆನೂ ಹೋಗಲಿಲ್ಲ, ತಮ್ಮನ್ನೇ ತಾವು ಏಕಾಂಗಿಯಾಗಿ ಏನು ಮಾಡಿದ್ರು ಅಂತಂದಾಗ ಕವನಗಳನ್ನು ಬರೆಯೊಬ್ಬರೆ ಆಲ್ಮೋಸ್ಟ್ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೈಕಾಲಜಿ ಸ್ಟೂಡೆಂಟ್ಸಾಗಿ ನೀವು ಗಮನಿಸಬೇಕಾಗಿರೋದು ಏನು ಅಂತಂದಾಗ, ವ್ಯಕ್ತಿ ತನ್ನ ಭಾವನೆಗಳನ್ನು ಒಂದಾದರೂ ಒಂದು ರೀತಿಯಲ್ಲಿ ನಾವು ಹೊರ ಹಾಕಲೇಬೇಕು. ಅದು ಕವನಗಳ ಮುಖಾಂತರ ಆಗಿರ್ಬೋದು, ನಿಮ್ಮ ಬರವಣಿಗೆಯ ಮುಖಾಂತರ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ಬೋದು, ಅದನ್ನು ನೀವು ಹೊರಗಡೆ ಹಾಕಲೇಬೇಕು. ಹೊರಗಡೆ ಹಾಕದೇ ಇದ್ದರೆ ನೀವೇನಾಗ್ತೀರಿ ಅಂತಂದಾಗ, ಜಗತ್ತಿನಲ್ಲಿ ನೀವು ಒಬ್ಬರು ದೊಡ್ಡ ಹುಚ್ಚರಾಗಿ ಪರಿಣಮಿಸ್ತೀರಿ. ನಿಮ್ಮನ್ನು ನೀವು ಮರೆತು ಹೋಗ್ತೀರಿ, ನಿಮ್ಮ ಮೈ ಮೇಲೆ ಪ್ರಜ್ಞೆಯನ್ನು ಕಳ್ಕೊಳ್ತೀರಿ, ನಿಮ್ಮನ್ನು ನೀವು ಸಮಾಜದಲ್ಲಿ ಕಳ್ಕೊಂಡು ಹೋಗ್ತೀರಿ. ಹೀಗಾಗಿ ನಮಗೆ ಆಗಿರ್ತಕ್ಕಂಥ ಕೆಲವೊಂದು ಕೆಟ್ಟ ಘಟನೆಗಳನ್ನು ಅದು ಬರವಣಿಗೆಗಳ ಮುಖಾಂತರ ಆದರೂ ಹೊರಹಾಕಿ, ಇಲ್ಲ ಏಕಾಂಗಿಯಾಗಿ ಕಿರ್ಚಿ ಆದರೂ ಅದನ್ನು ಹೊರಗಡೆ ಹಾಕಿ, ಒಂದು ವೇಳೆ ಹಾಕದೇ ಇದ್ದರೆ ಆಗಲ್ಲ. ಹೀಗಾಗಿ ನಿಮ್ಮ ಸೆಕ್ಸ್ ಬಗ್ಗೆ ಆಗಿರ್ಬೋದು, ಫೀಲಿಂಗ್ಸ್ ಅಥವಾ ಲವ್ ಬಗ್ಗೆ ಆಗಿರ್ಬೋದು, ಅವ್ರ ದ ಟೋಟಲ್ ನಿಮ್ಮ ಬಿಹೇವಿಯರ್ ಬಗ್ಗೆ ಯಾವುದೇ ಒಂದು ನಿಮ್ಮಲ್ಲಿ ಆ ರೀತಿ ಕೀಳುರಮೆ ಇತ್ತು ಅಂತಂದರೆ, ಆ ಕೀಳುರಮೆಯನ್ನು ಒಂದಿಲ್ಲ ಒಂದು ರೀತಿಯಾಗಿ ಹೊರಹಾಕುವ ಪ್ರಯತ್ನವನ್ನು ಮಾಡಿ. ಹೀಗಾಗಿ ನಾವು ಅಸೆಸ್ ಮಾಡುವಾಗ ಆ್ಯಸ್ ಎ ಸ್ಟೂಡೆಂಟ್ ಆಫ್ ಸೈಕಾಲಜಿ ವಿ ಮಸ್ಟ್ ಬಿ ಐಡೆಂಟಿಫೈ ದ ಬೇಸ್ ಆರ್ ಆರಿಜಿನ್ ಆಫ್ ದಿ ಇನ್ಫೇರಿಟಿ. ಅದಕ್ಕಾಗಿ ಆ ಕೀಳರಮೆಗೆ ಮೂಲ ಕಾರಣವನ್ನು ನೀವು ಹುಡುಕಾಡಿ. ಯಾವಾಗ ವೆನ್ ವಿ ಆರ್ ಅಸೆಸ್ಸಿಂಗ್ ಇನ್ ದ ಕ್ಲಿಯರ್ ಮ್ಯಾನರ್, ಯಾವಾಗ ನಾವು ಸರಿಯಾಗಿ ನಾವು ಅಸೆಸ್ ಮಾಡ್ತೀವೋ, ಅಳತೆ ಮಾಡ್ತೀವೋ, ಅಥವಾ ಅದನ್ನು ಗುರುತಿಸ್ತೀವೋ, ಆವಾಗ ನಾವೇನು ಮಾಡ್ಬೋದು ಅಂತಂದಾಗ ಪ್ರಾಪರಾಗಿ ಅವರನ್ನು ಎನ್ಕರೇಜ್ ಮಾಡ್ಬೋದು. ಅವರಿಗೆ ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಕೀಳು ನಮಗೆ ಕಾರಣಗಳ ಗೊತ್ತಾಗುತ್ತೋ, ಅದರಿಂದ ಅವರು ಹೊರಬರುವ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ನಾವು ಮೋಟಿವೇಟ್ ಮಾಡಬೇಕು, ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನು. ಅದಕ್ಕೆ ಅವರು ಹೇಳ್ತಾರೆ, ದ ಮೇನ್ ದ ಥರ್ಡ್ ಸ್ಟೇಜ್ ಆಫ್ ದ ಅಡ್ಲರಿಯನ್ ಥೆರಪೆಟಿಕ್ ಪ್ರೋಸೆಸ್ ಈಸ್ ಎನ್ಕರೇಜ್ಮೆಂಟ್ ಆ್ಯಂಡ್ ಕ್ಲಾರಿಫಿಕೇಷನ್. ದ ಪ್ರೋಸೆಸ್ ಆಫ್ ಎನ್ಕರೇಜಿಂಗ್ ದ ಕ್ಲೈಂಟ್ ಹೆಲ್ಪ್ಸ್ ದೆಮ್ ರಿಡ್ಯೂಸ್ ಫೀಲಿಂಗ್ಸ್ ಆಫ್ ಇನ್ಫೇರಿಟಿ. ಹೌದಲ್ವಾ? ದ ಥೆರಪಿಸ್ಟ್ ಕ್ಯಾನ್ ಸ್ಟಾರ್ಟ್ ಬೈ ಅಕ್ನಾಲೇಜಿಂಗ್ ಕರೇಜ್ ದ್ಯಾಟ್ ದ ಕ್ಲೈಂಟ್ ಹ್ಯಾಸ್ ಆಲ್ರೆಡಿ ಶೋನ್ ಆ್ಯಂಡ್ ಕಂಟಿನ್ಯೂ ಬೈ ಡಿಸ್ಕಸಿಂಗ್ ಸ್ಮಾಲ್ ಸ್ಟೆಪ್ಸ್ ದ ಕ್ಲೈಂಟ್ ಕ್ಯಾನ್ ಟೇಕ್ ಟುವರ್ಡ್ಸ್ ಗೆಟಿಂಗ್ ಟು ಅ ಮೋರ್ ಕಾನ್ಫಿಡೆಂಟ್ ಪ್ಲೇಸ್. ಫಾರ್ ಇನ್ಸ್ಟನ್ಸ್, ಇಫ್ ದ ಕ್ಲೈಂಟ್ ಹ್ಯಾಸ್ ಅ ಲಿಮಿಟೆಡ್ ರೇಡಿಯಸ್ ಆಫ್ ಆ್ಯಕ್ಟಿವಿಟಿ, ದ ಕ್ಲೈಂಟ್ ಆ್ಯಂಡ್ ದ ಥೆರಪಿಸ್ಟ್ ಮೈ ಡಿಸ್ಕಸ್ ವೇಜ್ ಬ್ರಾಡ್ ಆನ್ ದೇರ್ ಆ್ಯಕ್ಟಿವಿಟಿ. ದ ಸೆಕೆಂಡ್ ಕ್ರಿಶಿಯಲ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಫೇಸ್ ಆರ್ ದಿಸ್ ಸ್ಟೇಜ್ ಈಸ್ ಟು ಕ್ಲಾರಿಫೈ ದ ಕ್ಲೈಂಟ್ಸ್ ಕೋರ್ ಫೀಲಿಂಗ್ಸ್. ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೆ, ಹಾಂ, ಭಾಳ ಮೂಲವಾದಂಥ ಒಂದು ಐಡೆಂಟಿಫಿಕೇಷನನ್ನು ಮಾಡಬೇಕು ನೀವು ಅಸೆಸ್ಮೆಂಟ್ ಅಂದಾಗ. ಸಾಮಾನ್ಯವಲ್ಲ, ಯು ಕ್ಯಾನ್ ಯೂಸ್ ದ ಮೆಟಾ ಅನಾಲಿಸಿಸ್ ಸಿಸ್ಟಮ್. ಯಾವುದಾದ್ರೂ ನೀವು ತಗೊಳ್ಳಿ, ಯಾವುದು ವಿಚ್ ಈಸ್ ಅ ಸೂಟೇಬಲ್ ಫಾರ್ ದಿಸ್, ಯು ಕ್ಯಾನ್ ಯೂಸ್ ದ ದಟ್ ಟೆಸ್ಟ್ ಆರ್ ದ ಸ್ಕೇಲ್ ಆರ್ ದ ಅಪಾರ್ಟಿಸ್ ವಾಟ್ ಎವರ್ ಇಟ್ ಮೇ ಬಿ. ಅದನ್ನು ಭಾಳ ಪ್ರಾಪರಾಗಿ ಅದನ್ನು ಯೂಸ್ ಮಾಡಿ ಆ ವ್ಯಕ್ತಿಯ ಮೈನ್ಯೂಟ್ ಮೂಲವಾಗಿರ್ತಕ್ಕಂಥ ಕಾರಣವನ್ನು ಐಡೆಂಟಿಫೈ ಮಾಡಿ. ಆ್ಯಂಡ್ ಆಲ್ಸೋ ಫೀಲಿಂಗ್ಸ್ ಆ್ಯಂಡ್ ಬಿಲೀಫ್ಸ್ ರಿಗಾರ್ಡಿಂಗ್ ದ ಸೆಲ್ಫ್, ತನ್ನ ಬಗ್ಗೆ ಇರತಕ್ಕಂಥ ಒಂದು ಕಾಂಪ್ಲೆಕ್ಸಿಟೀಸ್ ಏನಿದೆ ಅಂತ ಐಡೆಂಟಿಫೈ ಮಾಡಿ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಭಾಳ ಅತ್ಯಂತ ಗೌರವದಿಂದ ಕಾಣ್ತಾನೆ, ಅವನು ಅಷ್ಟೇ ಅತ್ಯಂತ ಗೌರವದಿಂದ ಸಮಾಜದಲ್ಲಿ ಬದುಕ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಭಾಳಷ್ಟು ಕೀಳಾಗಿ ಕಾಣ್ತಾನೋ, ಸಮಾಜದಲ್ಲಿ ಅಷ್ಟೇ ಕೀಳಾಗಿ ಅವನ ಜೀವನವನ್ನು ಮಾಡ್ತಾನೆ. ಅದಕ್ಕಾಗಿ ವಿ ಮಸ್ಟ್ ಬಿ ರಿಕಗ್ನೈಸ್ ದಿಸ್ ಪಾಯಿಂಟ್, ವಿ ಮಸ್ಟ್ ಬಿ ಐಡೆಂಟಿಫೈ ದ ದಿಸ್ ಟೈಪ್ ಆಫ್ ದ ಬಿಹೇವಿಯರ್ ಆರ್ ದ ಫೀಲಿಂಗ್ಸ್ ಆಫ್ ದಿ ಇಂಡಿವಿಜುವಲ್ಸ್. ನಾವು ಅವನ ಸೆಲ್ಫ್ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಗುರುತಿಸ್ಬೇಕು. ಅಂದಾಗ ಆ ವ್ಯಕ್ತಿಯ ಕೀಳುರಮೆಗೆ ಕಾರಣವನ್ನು ನಾವು
ಅರ್ಥೈಸಬಹುದು, ಗುರುತಿಸಬಹುದು. ಐನ್ ಲೈಫ್ ಇನ್ ಜನರಲ್ ದಿಸ್ ಇಸ್ ಡನ್ ಯೂಸಿಂಗ್ ದ ಸಾಕ್ರೆಟಿಕ್ ಕ್ವಶನಿಂಗ್. ಈ ಸಾಕ್ರೆಟಿಕ್ ಕ್ವಶನಿಂಗ್ ಅಂದರೆ ಏನು ಅಂತಂದಾಗ, ಸಾಕ್ರೆಟಿಸ್ ಅಂತಕ್ಕಂಥ ಒಬ್ಬ ಫಿಲಾಸಫರ್ ಇದ್ದ, ಗ್ರೀಕ್ ಫಿಲಾಸಫರ್. ಆ ವ್ಯಕ್ತಿಯ ಉದ್ದೇಶ ಏನಿತ್ತು ಅಂದರೆ ಪ್ರಶ್ನೆಗಳನ್ನು ಕೇಳೋದು, ಕೇವಲ ಪ್ರಶ್ನೆಗಳನ್ನು ಕೇಳೋದು. ಯಾಕೆ ಹೀಗೆ, ನೀನ್ಯಾಕೆ ಇವತ್ತು ಲೇಟ್ ಮಾಡಿ ಬಂದೆ, ಊಟ ಏನು ಮಾಡಿದೆ, ಯಾಕೆ ಊಟ ಮಾಡಬೇಕು, ಊಟ ಬೇಕಾ ಮನುಷ್ಯನಿಗೆ, ನಾವ್ಯಾಕೆ ಬದುಕಬೇಕು, ಬದುಕೋದ್ರಿಂದ ಏನು ಉಪಯೋಗ, ನಿನಗೇನು ಉಪಯೋಗ, ಸಮಾಜಕ್ಕೆ ಏನು ಉಪಯೋಗ, ಸಮಾಜದಿಂದ ನಿನಗೇನು ಉಪಯೋಗ, ನೀನ್ಯಾಕೆ ಅವ್ರಿಗೆ ಹೀಗೆ ಮಾಡಬೇಕು, ಈ ರೀತಿಯಾದಂಥ ಪ್ರಶ್ನೆಗಳು ಏನಾಗುತ್ತೆ ಅಂತಂದಾಗ, ಮನುಷ್ಯನಿಗೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡುವಂತೆ ಮಾಡುತ್ತೆ. ಯಾಕೆ ನಾವು ಜೀವಂತವಾಗಿದ್ದೀವಿ ಅನ್ನುವುದಕ್ಕೆ ಉತ್ತರವನ್ನು ಹುಡುಕುವಂತೆ ಹೋಗ್ತಾನೆ. ಯಾಕೆ ಜೀವಂತವಾಗಿದ್ದೀವಿ, ಊಟಕ್ಕಾಗಿಯೋ, ಕೆಲಸಕ್ಕಾಗಿಯೋ, ಯಾಕೆ, ಯಾತಕ್ಕಾಗಿ, ಹೆಸರಿಗಾಗಿಯೋ, ಯಾಕೆ ಜೀವಂತವಾಗಿದ್ದೀವಿ ನಾವು ನೀವು ಎಲ್ಲ? ಯಾಕೆ ಮುಂಜಾನೆಯಿಂದ ಟಿಲ್ ಮಾರ್ನಿಂಗ್ ಟು ಈವ್ನಿಂಗ್ ನಾವು ಓಡ್ತಾ ಇರ್ತೀವಿ ಲೈಫಲ್ಲಿ, ಯಾಕೆ, ಕಾರಣ ಏನು, ಏನಾದರೂ ಕಾರಣ ಇದೆಯಾ, ಯಾಕೆ ಜೀವಂತವಾಗಿದ್ದೀರಿ ನೀವು, ನಾನು, ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಲ್ವಾ? ಹೀಗೆ ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಮನುಷ್ಯನ ಮೂಲಕ್ಕೆ ಕೈ ಹಾಕ್ತಾ ಇದ್ದ ಯಾರು, ಸಾಕ್ರೆಟಿಸ್. ಅದಕ್ಕೆ ಸಮ್ಟೈಮ್ ಯು ಕ್ಯಾನ್ ಯೂಸ್ ದ ಸಾಕ್ರೆಟಿಕ್ ಮೆಥಡ್ ಫಾರ್ ದಿ ಅಸೆಸ್ಮೆಂಟ್ ಆಫ್ ದಿ ಇಂಡಿವಿಜುವಲ್ಸ್, ಫಾರ್ ದಿ ಐಡೆಂಟಿಫಿಕೇಶನ್ ಆಫ್ ದಿ ಇಂಡಿವಿಜುವಲ್ ಸೆಲ್ಫ್. ನೀವು ಈ ರೀತಿಯಾಗಿ ಮಾಡಿಕೊಂಡು ಅವನನ್ನು ಗುರುತಿಸುವಂತೆ ಮಾಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ ದ ಫೋರ್ತ್ ಫೇಸ್ ಆರ್ ಸ್ಟೇಜ್ ಆಫ್ ದಿಸ್ ಥೆರಾಪಿಟಿಕ್ ಪ್ರೊಸೆಸ್ ಈಸ್ ಇಂಟರ್ಪ್ರಿಟೇಷನ್. ಒನ್ಸ್ ದ ಥೆರಪಿ ಹ್ಯಾಸ್ ರೀಚ್ ಟು ಪಾಯಿಂಟ್ ವೆರ್ ದ ಕ್ಲೈಂಟ್ ಹ್ಯಾಸ್ ಮೇಡ್ ಸಮ್ ಪ್ರೋಗ್ರೆಸ್. ನಾವು ಹಿಂದೆ ಆ ಕ್ಲೈಂಟನ್ನು ಎನ್ಕರೇಜ್ ಮಾಡ್ತೀವಿ, ಯಾವಾಗ ಎನ್ಕರೇಜ್ ಮಾಡ್ತೀವಿ ಅಂತಂದಾಗ, ವೆನ್ ವಿ ಆರ್ ಐಡೆಂಟಿಫೈ ದ ಪ್ರಾಬ್ಲಮ್, ಅದರಿಂದ ಹೊರಬರುವಂತೆ ಮಾಡ್ತೀವಿ, ಕ್ಲಾರಿಫಿಕೇಷನ್ ಅವನಿಂದಲೇ ಕೊಡಿಸ್ತೀವಿ, ನಾವು ಕ್ಲಾರಿಫೈ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ನಂತರ ಕ್ಲೈಂಟ್ ನಾವಲ್ಲಿ ಪ್ರೋಗ್ರೆಸ್ಸನ್ನು ಕಂಡಾಗ, ಹಿ ಆ್ಯಂಡ್ ದ ಸಿ ಥೆರಪಿಸ್ಟ್ ಹ್ಯಾವ್ ಎಕ್ಸಾಮಿನ್ ದ ಮೀನಿಂಗ್ ಆಫ್ ಹಿಸ್ ಮೂಮೆಂಟ್ ಆರ್ ಹರ್ ಮೂಮೆಂಟ್ ಇನ್ ರಿಲೇಷನ್ ಟು ಹಿಸ್ ಗೋಲ್ಸ್. ದ ಥೆರಪಿ ಈಸ್ ರೆಡಿ ಟು ಬಿಗಿನ್ ಇಂಟರ್ಪ್ರಿಟಿಂಗ್ ದ ಕ್ಲೈಂಟ್ ಸ್ಟೈಲ್ ಆಫ್ ಲೈಫ್. ದಿಸ್ ಈಸ್ ದ ಇದು ಈ ಮೂಮೆಂಟ್ಸ್ ಬರಬೇಕಾದಾಗ ಇಟ್ ವಿಲ್ ಟೇಕ್ ಮೋರ್ ದ್ಯಾನ್ 2-3 ಮಂತ್ಸ್. ನಾವು ಯಾವಾಗ ಇಂಟರ್ಪ್ರಿಟೇಷನ್ ಮಾಡ್ಬೋದು ಅಂತಂದಾಗ, ವೆನ್ ವಿ ಆರ್ ನೋಯಿಂಗ್ ದ ಕ್ಲೈಂಟ್, ವೆನ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಲೈಂಟ್ಸ್ ಪ್ರಾಬ್ಲಮ್. ಆ್ಯಂಡ್ ಆಫ್ಟರ್ ದ್ಯಾಟ್ ಆ ಪ್ರೋಗ್ರೆಸನ್ನು ಹಾಗೆ ಆಗ್ತಾ ಇರಬೇಕಾದಾಗ ನಾವೇನು ಮಾಡ್ತೀವಿ, ಕ್ಲೈಂಟನ್ನು ಇಂಟರ್ಪ್ರಿಟ್ ಮಾಡಬೇಕು, ಇಂಟರ್ಪ್ರಿಟ್ ಮಾಡುವಂತೆ ಮಾಡಬೇಕು. ದಿಸ್ ಮಸ್ಟ್ ಓನ್ಲಿ ಬಿ ಡನ್ ವೆನ್ ದ ಕ್ಲೈಂಟ್ ಈಸ್ ಎನ್ಕರೇಜ್ಡ್ ಸಫಿಷಿಯೆಂಟ್ಲಿ ಆ್ಯಂಡ್ ದಿಸ್ ಮಸ್ಟ್ ಬಿ ಡನ್ ವಿತ್ ಸಿಗ್ನಿಫಿಕೆಂಟ್ ಕೇರ್ ಅಂದಾಗ ಮಾತ್ರ ನಾವೇನು ಮಾಡೋಕ್ಕಾಗುತ್ತೆ ಅಂತಂದಾಗ ಇಂಟರ್ಪ್ರಿಟನ್ನು ಮಾಡೋಕ್ಕಾಗುತ್ತೆ. ಏನು ಇಂಟರ್ಪ್ರಿಟ್ ಮಾಡ್ಬೋದು, ಆ ಕೀಳು ರಮೆಗೆ ಕಾರಣ ಏನು, ಯಾಕೆ ಕೀಳು ರಮೆಗೆ ಒಳಗಾಗಿದ್ದೆ, ಈ ರೀತಿಯಾಗಿ ತನ್ನನ್ನು ತಾನು ತನ್ನ ಸೆಲ್ಫನ್ನು ಕ್ವಶನ್ ಮಾಡಿಕೊಳ್ಳುವಂತೆ ಪ್ರಯತ್ನವನ್ನು ಮಾಡಿದಾಗ ನಾವು ಅದನ್ನು ಸರಿ ತಪ್ಪುವನ್ನು ಗುರುತಿಸುವಂತೆ ಮಾಡ್ಬೋದು. ಹೀಗಾಗಿ ಇಂಟರ್ಪ್ರಿಟೇಷನ್ ಮಾಡಬೇಕಾದಾಗ ರಿಕಗ್ನೈಸೇಷನ್ ಕರೆಕ್ಟಾಗಿರಲಿ, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಸೆಲ್ಫ್ ಮೋಟಿವೇಶನ್ ಡೆವಲಪ್ ಆಗಲಿ, ಸಹಜವಾಗಿ ಇಷ್ಟೆಲ್ಲ ಆದಾಗ ಏನಾಗುತ್ತೆ ಅಂತಂದಾಗ ಅವನಲ್ಲಿ ಆ ಇಂಟರ್ಪ್ರಿಟೇಷನನ್ನು ನೀವು ಮಾಡಿದಾಗ ಎಸ್ ದಿಸ್ ಈಸ್ ರೈಟ್ ಅನ್ನುವ ಮಟ್ಟಕ್ಕೆ ಅವನು ಬರ್ತಾನೆ. ಆ್ಯಂಡ್ ಸೆಲ್ಫ್ ಸ್ಟೈಲ್ ಆಫ್ ಲೈಫ್ ರೀಡೈರೆಕ್ಷನ್, ಆವಾಗ ಹೊಸದಾದಂಥ ಜೀವನವನ್ನು, ಕೀಳರಮೆಯನ್ನು ಬಿಟ್ಟು ತನ್ನ ಸೆಲ್ಫನ್ನು ಸೋಷಿಯಲ್ ಸೆಲ್ಫಲ್ಲಿ ಅಡ್ಜಸ್ಟ್ ಆಗುವಂತೆ ಮಾಡುವ ಪ್ರಯತ್ನವನ್ನು ಅವನು ಮಾಡ್ತಾನೆ. ತನ್ನ ಹೊಸದಾದಂಥ ಒಂದು ಜೀವನ ನೀತಿಯನ್ನು, ಜೀವನ ಕ್ರಮವನ್ನು ಬಳಸ್ಕೊಳ್ತಾನೆ. ತನ್ನ ಹೊಸದಾದಂಥ ಜೀವನ ಕ್ರಮದಲ್ಲಿ ಸಮಾಜದಲ್ಲಿ ಜೀವನವನ್ನು ಮಾಡುವ ಪ್ರಯತ್ನವನ್ನು ಅವನು ಮಾಡ್ತಾನೆ. ಹೀಗೆ ಮಾಡುವುದು ಪ್ರತಿಯೊಬ್ಬ ಆಪ್ತ ಸಮಾಲೋಚಕನ ಪ್ರಮುಖ ಕಾರ್ಯ. ಇದು ಎಡ್ಲರಿಯನ್ ಥೆರಪಿಯಲ್ಲಿ ಈ ರೀತಿಯಾದಂಥ ಗುರಿಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತಂದಾಗ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಸರ್ವತೋಮುಖ ಬೆಳವಣಿಗೆಯನ್ನು ಮಾಡುವಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ಅಮೇರಿಕದಲ್ಲಿ ಎಡ್ಲರಿಯನ್ ಒಂದು ಥೆರಪಿಟಿಕ್ ಸ್ಕೂಲ್ ಅಂತ ಇದೆ. ಆ ಸ್ಕೂಲ್ ಜಗತ್ತಿನಾದ್ಯಂತ ಭಾಳಷ್ಟು ಹೆಸರುವಾಸಿಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಿದೆ, ಬಿಕಾಸ್ ಆಫ್ ದಿಸ್ ರೀಸನ್. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಸಹಜವಾಗಿ ತನ್ನ ಸೆಲ್ಫನ್ನು ಅರ್ಥೈಸಿಕೊಂಡು ಆ ಒಂದು ಕೀಳರಮೆಯಿಂದ ಹೊರಬರುವಂತೆ ಮಾಡಿ ಸಮಾಜಕ್ಕೆ ಬೇಕಾಗುವಂತೆ ಜೀವನ ಕ್ರಮವನ್ನು ರೂಢಿಸ್ಕೊಡ್ತಾರೆ. ಹೀಗೆ ಜೀವನ ಕ್ರಮವನ್ನು ರೂಢಿಸ್ಕೊಡ್ತಾ ಇರಬೇಕಾದಾಗ ಯಾವೊಬ್ಬ ವ್ಯಕ್ತಿ ಬೇಡ ಅಂತ ಹೇಳ್ತಾನೆ. ಹೀಗಾಗಿ
ಅಮೇರಿಕಾದಲ್ಲಿ ಇವತ್ತು ಆಡ್ಲೇರಿಯನ್ ಥೆರಪೆಟಿಕ್ ಸ್ಕೂಲ್ ಏನಿದೆಯಲ್ಲ ತುಂಬಾ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು, ಜಗತ್ತಿನಾದ್ಯಂತ ತನ್ನ ಬ್ರ್ಯಾಂಚ್ಗಳನ್ನು ಇವತ್ತು ಓಪನ್ ಮಾಡ್ತಾ ಇದೆ. ಆ ಸ್ಟೈಲ್ ಆಫ್ ಲೈಫ್ ರೀಡೈರೆಕ್ಷನ್ ಹೇಗಾಗುತ್ತೆ? ನೌ ದ್ಯಾಟ್ ಕ್ಲೈಂಟ್ ಆ್ಯಂಡ್ ದ ಥೆರಪಿಸ್ಟ್ ಹ್ಯಾವ್ ದ ರೆಕಗ್ನೈಸ್ ದ ಇಶ್ಯೂಸ್, ಹೌದಾ, ವಿತ್ ದ ಕ್ಲೈಂಟ್ಸ್ ಸ್ಟೈಲ್ ಆಫ್ ಲೈಫ್ ದ ಟಾಸ್ ಬಿಕಮ್ಸ್ ಟು ರೀಡೈರೆಕ್ಟ್ ದ ಸ್ಟೈಲ್ ಆಫ್ ಲೈಫ್ ಟುವರ್ಡ್ಸ್ ಅ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್. ಮನುಷ್ಯನಿಗೆ ಏನೂ ಬೇಕಾಗಿಲ್ಲರಿ, ನನ್ನ ಆತ್ಮಸಂತೋಷ ಇರಬೇಕು, ಆತ್ಮತೃಪ್ತಿ ಇರಬೇಕು. ಆತ್ಮತೃಪ್ತಿ ನಾನು ಮಾಡೋದರಲ್ಲಿತ್ತು ಅಂತಂದಾಗ ನನಗೇನು ಬೇಡ, ಪ್ರಪಂಚದ ಯಾವುದೋ ದುಡ್ಡು ಆಸ್ತಿ ಅಂತಸ್ತು ಏನೂ ಬೇಡ, ನಾನು ಎಲ್ಲಿದ್ದೀನೋ ಅಲ್ಲಿ ಸಂತೋಷವನ್ನು ಪಡಬೇಕು. ಅದಕ್ಕೆ ಗೌತಮ ಬುದ್ಧರು ಹೇಳ್ತಕ್ಕಂಥದ್ದು ಏನು, ಆಸೆ ದುಃಖಕ್ಕೆ ಮೂಲ ಕಾರಣ, ಆಸೆಗಳನ್ನು ಬಿಟ್ಬಿಡಿ ಸ್ವಾಮಿ, ನಿಮಗೆಷ್ಟು ಇದೆಯೋ ಅದರಲ್ಲೇ ತೃಪ್ತಿ ಪಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹೀಗೆ ಆತ್ಮತೃಪ್ತಿಯನ್ನು ಒಬ್ಬ ವ್ಯಕ್ತಿ ತಾನು ಕಂಡುಕೊಂಡ ಅಂತಂದಾಗ ಹಿ ವಿಲ್ ಬಿ ಎ ಗುಡ್ ಪರ್ಸನ್ ಇನ್ ದ ಸೊಸೈಟಿ, 100% ಯಾವುದೂ ಡೌಟ್ ಇಲ್ಲ. ಅದಕ್ಕೆ ಅವರು ಟುವರ್ಡ್ಸ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಕಡೆ ಏನು ಮಾಡ್ತಾನೆ, ಲೈಫನ್ನು ರೀಡೈರೆಕ್ಟ್ ಮಾಡ್ತಾನೆ. ದಿಸ್ ಇನ್ವಾಲ್ವ್ಸ್ ರೆಡ್ಯೂಸಿಂಗ್ ಆ್ಯಂಡ್ ದ ಪ್ರೊಡಕ್ಟಿವ್ಲಿ ಯುಟಿಲೈಸಿಂಗ್ ಫೀಲಿಂಗ್ಸ್ ಆಫ್ ಇನ್ಫೇರಿಟಿ, ಚೇಂಜಿಂಗ್ ದ ಫಿಕ್ಟಿವ್ ಫೈನಲ್ ಗೋಲ್ ಆ್ಯಂಡ್ ದ ಇನ್ಕ್ರೀಸಿಂಗ್ ಫೀಲಿಂಗ್ಸ್ ಆಫ್ ಕಮ್ಯುನಿಟಿ. ದಿಸ್ ಈಸ್ ಅಕಾಂಪ್ಲಿಶ್ಡ್ ಯೂಸಿಂಗ್ ಡಿಫ್ರೆಂಟ್ ಮೆಥಡ್ಸ್ ಡಿಪೆಂಡಿಂಗ್ ಆನ್ ದ ಸ್ಪೆಸಿಫಿಕ್ ನೀಡ್ಸ್ ಟು ದ ಕ್ಲೈಂಟ್ಸ್. ಅದಕ್ಕೆ ನಮ್ಮ ಒಂದು ಇಂಡಿಯನ್ ಒಂದು ಸ್ಕೂಲ್ಸ್ಗಳು, 4 ಸ್ಕೂಲ್ಗಳು ಯಾವುದು, ಬ್ರಹ್ಮಚರ್ಯ ಆಗಿರ್ಬೋದು, ಗೃಹಸ್ಥ ಆಗಿರ್ಬೋದು, ವಾನಪ್ರಸ್ಥೆ ಆಗಿರ್ಬೋದು, ಸನ್ಯಾಸ ಆಗಿರ್ಬೋದು, ಈ 4 ಸ್ಕೂಲ್ಗಳ ಉದ್ದೇಶ ಏನಾಗಿತ್ತು? ನನಗೆ ಇವತ್ತು ಏನೆಲ್ಲ ನನ್ನ ಜೀವನದಲ್ಲಿ ಬೇಕು ಅನ್ನೋದನ್ನು ಕಲಿಬೇಕಾಗಿದೆ, ಅದನ್ನು ಎಂಜಾಯ್ ಮಾಡಬೇಕಾಗಿದೆ, ಎಂಜಾಯ್ ಮಾಡಿದನ್ನು ಸೊಸೈಟಿಗೆ ಯೂಸ್ ಆಗುವಂತೆ ನಾನು ಕಾರ್ಯದಲ್ಲಿ ತೊಡಗಬೇಕಾಗಿದೆ, ಮುಂದೆ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವಂತೆ ಸನ್ಯಾಸಿಯಾಗಿ ನನ್ನ ಆತ್ಮ ಒಂದು ಐಡೆಂಟಿಫಿಕೇಷನ್ ಕಡೆಗೆ ಹೋಗಬೇಕಾಗಿದೆ, ನಾನು ಮತ್ತು ಆತ್ಮ ಮತ್ತು ಪರಮಾತ್ಮವನ್ನು ಒಂದು ಮಾಡಬೇಕಾಗಿದೆ. ಹಾಗೇ ದ ಎಡ್ಲೇರಿಯನ್ ಸ್ಕೂಲ್ಸ್ ಇರ್ತಕ್ಕಂಥದ್ದು, ಆತ್ಮ ಮತ್ತು ಪರಮಾತ್ಮ ಒಂದಾಗಬೇಕಾದಾಗ ಏನಾಗುತ್ತೆ ಅಂತಂದಾಗ ನಾನು ಕಮ್ಯುನಿಟಿಯಿಂದ ನಾನು ಏನು ಮಾಡ್ತೀನಿ, ಹೊರಗಡೆ ಬರ್ತೀನಿ, ನನ್ನನ್ನು ನಾನು ನೋಡಿದೆ, ನನ್ನ ಒಂದು ಇಡೀ ಒಂದು ಜೀವನವನ್ನು ಸಮಾಜಮುಖಿಯಾಗಿ ಕಳೆದೆ, ಆ ಸಮಾಜ ನನಗೆ ಏನು ಕೊಟ್ಟಿದೆ ಅನ್ನೋದನ್ನು ನೋಡಿಕೊಂಡು ಸಮಾಜಕ್ಕಾಗಿ ನಾನು ದುಡಿದೆ. ಆ ದುಡಿದ ನಂತರ ಏನು ಅಂತಂದಾಗ ನನಗೆ ಆತ್ಮತೃಪ್ತಿ ಸಿಕ್ತು. ಆತ್ಮತೃಪ್ತಿ ಸಿಕ್ಕಮೇಲೆ ಮನುಷ್ಯನಿಗೆ ಏನೂ ಬೇಕಾಗಿಲ್ಲ ಅಂತ. ದಟ್ ಈಸ್ ದ ಫೈನಲ್ ಗೋಲ್ ಆಫ್ ದಿ ಎವ್ರಿ ಇಂಡಿವಿಜುವಲ್ಸ್ ವೆನ್ ವಿ ಆರ್ ಆಕ್ಚುಲೈಸಿಂಗ್ ಅವರ್ ಸೆಲ್ಫ್ಸ್. ಯಾವಾಗ ನನ್ನನ್ನು ನಾನು ಗುರುತಿಸ್ಕೊಳ್ತೀನೋ, ಯಾವಾಗ ನನ್ನಲ್ಲಿ ನಾನು ತೃಪ್ತಿಯನ್ನು ಪಡ್ಕೊಳ್ತೀನೋ, ನನಗೆ ಮತ್ತೇನು ಬೇಕಾಗಿಲ್ಲ. ಅದೇ ಮನುಷ್ಯನ ಕೊನೆಯ ಗುರಿ. ಮನುಷ್ಯನ ಕೊನೆಯ ಗುರಿ ಏನು ಅಂತಂದಾಗ ದ ಅಚೀವ್ಮೆಂಟ್ ಆಫ್ ದ ಆಕ್ಚುಲೈಜೇಷನ್, ಸೆಲ್ಫ್ ಆಕ್ಚುಲೈಜೇಷನ್, ಸೆಲ್ಫ್ ಟ್ರಾನ್ಸ್ಜೆಂಡಿಂಗ್. ದಿಸ್ ಈಸ್ ದ ಮೇನ್ ಏಮ್ ಆ್ಯಂಡ್ ಮೇನ್ ಗೋಲ್ ಆಫ್ ದಿ ಎವ್ರಿ ಇಂಡಿವಿಜುವಲ್ಸ್. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂತಂದಾಗ ರೀಡೈರೆಕ್ಟ್ ಮಾಡುತ್ತೆ. ಅದಕ್ಕೆ ನಮ್ಮ ಇಂಡಿಯನ್ ಒಂದು ಒಂದು ಫಿಲಾಸಫಿ ಇದೆಯಲ್ಲ, ದ ಎನಿಷಿಯಂಟ್ ಫಿಲಾಸಫಿ ಆಫ್ ಇಂಡಿಯಾ ಏನಿದೆಯಲ್ಲ, ದಟ್ ಇಸ್ ಅ ವಂಡರ್ಫುಲ್ ಟು ಎವ್ರಿ ಇಂಡಿವಿಜುವಲ್ಸ್. ಅಷ್ಟು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನವನ್ನು ಭಾಳ ಚಾಕುಚಕ್ಕತೆಯಿಂದ ಭಾಳ ಸಂತೋಷವಾಗಿ ಆರೋಗ್ಯವಾಗಿ ನಡೆಸ್ಕೊಂಡು ಹೋಗ್ಬೋದು. ಆಸೆ ದುಃಖಕ್ಕೆ ಮೂಲ ಕಾರಣ ನೋಡಿ, ನಾವೆಲ್ಲ ಯಾಕೆ ಇವತ್ತು ಇಷ್ಟೊಂದು ದುಃಖದಿಂದ ನರಳ್ತಾ ಇದ್ದೀವಿ ಅಂತಂದರೆ ನಮ್ಮ ಆಸೆಗಳಿಗೆ ಬೆಲೆ ಇಲ್ಲ. ನಮ್ಮ ಫಿಲಾಸಫಿಯನ್ನು ಇವತ್ತು ಮರ್ತಿದ್ದೀವಿ, ಫಾರಿನ್ ಫಿಲಾಸಫಿಯನ್ನು, ಮಿಕ್ಸ್ಡ್ ಫಿಲಾಸಫಿಯನ್ನು ಇಟ್ಕೊಂಡು ಜೀವನವನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಭಾಳಷ್ಟು ದುಃಖದಿಂದ ಇದ್ದೀವಿ. ಈ ದುಃಖದಿಂದ ಹೊರಗಡೆ ಬರಬೇಕಾದಾಗ ನಾವು ಮತ್ತೆ ವಾಪಸ್ ಬ್ಯಾಕ್ ಟು ಇಂಡಿಯನ್ ಒಂದು ಸಿವಿಲೈಜೇಷನ್ ಏನಿತ್ತಲ್ಲ ಆ ರೀತಿ, ಆ ಇಂಡಿಯನ್ ಫಿಲಾಸಫಿ ಇತ್ತಲ್ಲ ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು ಇವತ್ತು. ಅಂದಾಗ ಡೆಫಿನೆಟ್ಲಿ ದ ಯೋಗ ಥೆರಪಿ, ದ ಬುದ್ಧಿಸ್ಟ್ ಮೆಡಿಟೇಷನ್, ಇವೆಲ್ಲ ಸಿಂಪಲ್ ವೇ ಆಫ್ ಏನು ಅಂತಂದಾಗ ನಮ್ಮ ಲೈಫನ್ನು ಸ್ಟೇಬಲ್ಲಾಗಿ, ಕಾಮಾಗಿ, ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ಕೊಡ್ತಕ್ಕಂಥದ್ದು. ಹೀಗಾಗಿ ಅವರು ಆಡ್ಲರ್ ಏನು ಹೇಳ್ತಾರೆ ಅಂತಂದಾಗ ವ್ಯಕ್ತಿಯನ್ನು ಆ ಕಡೆ ನಾವು ಬದಲಾವಣೆ ಮಾಡಬೇಕು. ಇಲ್ಲಿ ವಿ ಕ್ಯಾನ್ ಯೂಸ್ ದ ಮೆಟಾಥೆರಪಿ, ದ ಲಾಸ್ಟ್ ಈಸ್ ಫೈನಲಿ ಸಮ್ ಕ್ಲೈಂಟ್ಸ್ ಮೇ ವಿಶ್ ಟು ಸೀಕ್ ಫರ್ದರ್ ಪರ್ಸ್ನಲ್ ಡೆವಲಪ್ಮೆಂಟ್, ಹೆಚ್ಚಿಗೆ ಬೇಕಾಯಿತು ಅಂತಂದಾಗ ಟುವರ್ಡ್ಸ್ ಹೈಯರ್ ವ್ಯಾಲ್ಯೂಸ್ ಸಚ್ ಆಸ್ ಟ್ರೂತ್, ಬ್ಯೂಟಿ ಆ್ಯಂಡ್ ಜಸ್ಟಿಸ್. ಟ್ರೂತ್, ಬ್ಯೂಟಿ ಆ್ಯಂಡ್ ಜಸ್ಟಿಸ್, ಇನ್ನೂ ಹೈಯರ್ ಡೆವಲಪ್ಮೆಂಟ್ ಬೇಕಾಗಿತ್ತು ಅಂತಂದಾಗ ಅವರಿಗೆ ನೀವೇನು ಮಾಡಿ, ಮೆಟಾಥೆರಪಿಯನ್ನು ಕೊಡಿ. ಟುವರ್ಡ್ಸ್ ದಿಸ್ ಎಂಡ್ ದ ಥೆರಪಿಸ್ಟ್ ಕ್ಯಾನ್ ಪ್ರೊವೈಡ್ಸ್ ಸ್ಟಿಮ್ಯುಲೇಷನ್ ಫಾರ್ ದ ಕ್ಲೈಂಟ್ ಟು ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಹಿಮ್ಸೆಲ್ಫ್. ಒಬ್ಬ ಸಮಾಜಮುಖಿಯಾಗಿ ಜೀವನವನ್ನು ಮಾಡಿಕೊಳ್ಳೋಕ್ಕೆ ಒಂದು ಅವನು ಏನು ಅಂದ್ಕೊಳ್ತಾನೋ ಏನೋ, ಜಸ್ಟಿಸ್ ಸಲುವಾಗಿ ಮತ್ತು ಬ್ಯೂಟಿಯನ್ನು ನೋಡೋಕ್ಕೆ, ಸೆಲ್ಫ್ ಬ್ಯೂಟಿಯನ್ನು ನೋಡೋಕ್ಕೆ, ಸೆಲ್ಫ್ ಟ್ರೂತನ್ನು ಐಡೆಂಟಿಫೈ ಮಾಡೋಕ್ಕೆ ಏನು ಹೋರಾಟವನ್ನು ಮಾಡಬೇಕಂತನೋ ಅಥವಾ ಅಡ್ಯಾಪ್ಟನ್ನು ಮಾಡ್ಕೊಳ್ಬೇಕಂತಾನೋ, ಅದಕ್ಕೆ ನೀವೇನು ಮಾಡಿ, ಸ್ಟಿಮ್ಯುಲೇಟ್ ಮಾಡಿ, ಮೋಟಿವೇಟ್ ಹಿಮ್.
ಆವಾಗೇನಾಗುತ್ತೆ ಅಂತಂದಾಗ ಅದಕ್ಕೆ ಮೆಡಥೆರಪಿಗಳನ್ನು ನೀವು ಯೂಸ್ ಮಾಡಿಕೊಂಡು ಅವನನ್ನು ಈ ರೀತಿಯಾಗಿ ಇನ್ನರ್ ಡೆವಲಪ್ಮೆಂಟ್ ಮಾಡಿಕೊಳ್ಳೋಲ್ಲಿ ನೀವು ಹೆಲ್ಪನ್ನು ಮಾಡಿ ಅಂತ. ದಿಸ್ ಪ್ರೋಸೆಸ್ ಇಸ್ ಸಟನ್ಲಿ ಚಾಲೆಂಜಿಂಗ್ ಆ್ಯಂಡ್ ರಿಕ್ವೈರ್ ಆಸ್ ಅ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಎವ್ರಿ ಇಂಡಿವಿಜುವಲ್. ಅದಕ್ಕೆ ಇದಕ್ಕೆ ಏನಾಗುತ್ತೆ, ಮೆಡಥೆರಪಿಗೆ ಏನಾಗುತ್ತೆ ಅಂತಂದಾಗ ಕೇವಲ ಕೌನ್ಸಿಲಿಂಗ್ ಟೆಕ್ನಿಕ್ಸ್ ಗೊತ್ತಿದ್ರೆ ಅಲ್ಲ, ಜೀವನದ ಅನುಭವಗಳು ಬೇಕು, ಫಿಲಾಸಫಿಕಲ್ ಬೇಸ್ ಬೇಕು, ಆಮೇಲೆ ವ್ಯಾಲ್ಯೂಸ್ ಮತ್ತು ಮಾರಲಿಟಿಯನ್ನು ಇಟ್ಕೊಂಡು ಆ ಸೈಂಟಿಫಿಕ್ ವೇಯನ್ನು ನಮ್ಮಲ್ಲಿ ಏನಾದರೂ ಅಡಾಪ್ಟ್ ಮಾಡಿಕೊಂಡ್ರೆ 100% ವಿ ಕ್ಯಾನ್ ಮೋಟಿವೇಟ್ ಆ್ಯಂಡ್ ವಿ ಕ್ಯಾನ್ ಸ್ಟಿಮ್ಯುಲೇಟ್ ದ ಇಂಡಿವಿಜುವಲ್ಸ್ ಇನ್ನರ್ ಫೀಲಿಂಗ್ಸ್. ಅವನ ಒಳಭಾವನೆಗಳನ್ನು ನಾವೇನು ಮಾಡ್ಬೋದು, ಮೋಟಿವೇಟ್ ಮಾಡ್ಬೋದು. ಮೋಟಿವೇಟ್ ಮಾಡಿ ಅವನನ್ನು ಒಬ್ಬ ಸಮಾಜಮುಖಿಯಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ನಾವು ಹೊರತರಬಹುದು ಅಂತ. ತನ್ನನ್ನು ತಾನೇ ಆ್ಯಕ್ಚುವಲೈಸ್ ಆಗುವಂತೆ ನಾವೇನು ಮಾಡ್ಬೋದು, ಪ್ರೇರೇಪಣೆಯನ್ನು ಮಾಡ್ಬೋದು ಅಂತ. ಹೀಗೆ ಒಟ್ಟಾರೆ ಎಡ್ಲರ್ನ ಒಂದು ಮೆಟಾಥೆರಪಿ ಅಥವಾ ದ ಓವರಲ್ ಥೆರಾಪಿಟಿಕ್ ಪ್ರೋಸೆಸ್ಸನ್ನು ನೋಡಿದಾಗ, ಈ 6 ಸ್ಟೇಜಸ್ಗಳನ್ನು ನೋಡಿದಾಗ ಭಾಳ ವಂಡರ್ಫುಲ್ ಒಬ್ಬ ಥೆರಪಿಸ್ಟ್ ಮಾತ್ರ ಇದನ್ನು ಅಡಾಪ್ಟ್ ಮಾಡಿಕೊಂಡು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಸಮಾಜದಲ್ಲಿ ಹೊರತರಬಹುದು. ಸಹಜವಾಗಿ ಅವನ ಮೂಲವನ್ನೇ ಹುಡುಕಿ ಆ ಇನ್ಫೇರಿಟಿ ಕಾಂಪ್ಲೆಕ್ಸಿಟಿಯನ್ನು, ಅಂದರೆ ಕೀಳು ರಮೆಯಿಂದ ನಾವೇನು ಮಾಡ್ಬೋದು, ಹೊರಬರ್ಬೋದು ಅಂತ ಹೇಳ್ತಾ ಮತ್ತೆ ಹೊಸ ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ನಮಸ್ಕಾರ.